ಹವೆಯು ಬಹಳ ಹಗುರಾಗಿರುವುದರಿಂದ ಅದಕ್ಕೆ ತೂಕವಿರಲಿಕ್ಕಿಲ್ಲ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಅದಕ್ಕೂ ತೂಕವಿದೆ ಎಂಬುದನ್ನು ಖಚಿತಪಡಿಸುವ ಈ ಪ್ರಯೋಗವನ್ನು ನಾವೀಗ ಮಾಡುವ. ಈ 1.5 ಲೀಟರ್ದ ಬಾಟಲಿಯಲ್ಲಿ ಹವೆಯನ್ನು ತುಂಬಿ ತೂಕ ಮಾಡಿದಾಗ ಹವೆಗೆ ತೂಕವಿದೆ ಎಂಬುದು ಖಚಿತವಾಗುವುದು. ಇದಕ್ಕಾಗಿ ದೊಡ್ಡ ಪ್ಲಾಸ್ಟಿಕ್ ಬಾಟಲಿ, ಸೈಕಲ್ ಪಂಪು, ಸೈಕಲಿನ ವಾಲ್ವ್ ಹಾಗೂ ಟಾಪ್ ಪೆನ್ ಬ್ಯಾಲೆನ್ಸ್ಗಳು ಬೇಕಾಗುವು. ಸೈಕಲ್ನಲ್ಲಿ ಹವೆ ತುಂಬಲು ಒಂದು ವಾಲ್ವ್ ಇರುತ್ತದೆ. ಪಂಪಿನಿಂದ ಹವೆ ತುಂಬುತ್ತಿದ್ದಾಗ ಹವೆ ಒಳಗೆ ಹೋಗುತ್ತದೆ, ಆದರೆ ಅದು ಹೊರಬರುವುದಿಲ್ಲ. ಇಂಥ ಒಂದು ಹಳೆ ಟ್ಯೂಬಿನಿಂದ ವಾಲ್ವನ್ನು ಬೇರ್ಪಡಿಸಿ ತೆಗೆದಿಡಿ. ಇದನ್ನು ಬಾಟಲಿ ಮುಚ್ಚಳದಲ್ಲಿ ಬಿಗಿಯಾಗಿ ಕೂಡಿಸಿ, ಅದರಲ್ಲಿ ಒಂದು ವಾಲ್ ಟ್ಯೂಬ್ ಸೇರಿಸಿ ಹಾಗೂ ಅದರ ಮೇಲೆ ನಟ್ಟನ್ನು ಬಿಗಿಯಾಗಿ ಕೂಡಿಸಿ. ಹವೆ ಲೀಕೇಜ್ ಆಗುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಈ ಮುಚ್ಚಳವನ್ನು ಬಾಟಲಿಯ ಮೇಲೆ ಬಿಗಿಯಾಗಿ ಕೂಡಿಸಿ. ಇದರಲ್ಲಿ ಹವೆ ತುಂಬಬೇಕಾಗಿದೆ. ಹವೆಯನ್ನು ತುಂಬುವಾಗ ಸೈಕಲ್ ಪಂಪಿನಿಂದ ಹೆಚ್ಚಾನು ಹೆಚ್ಚು ಹವೆಯನ್ನು ಬಾಟಲಿಯಲ್ಲಿ ತುಂಬಿ. ಬಾಟಲಿಯು ಸಾಕಷ್ಟು ಉಬ್ಬಿಯಾದ ಮೇಲೆ ಅದನ್ನು ತಕ್ಕಡಿಯ ಮೇಲಿಡಿ. ಈಗ ಇದರ ತೂಕ 51 ಗ್ರಾಮ್ದಷ್ಟಿದೆ. ಸಮೀಪದಿಂದ ಇದನ್ನು ನೋಡಿ. ಈಗ ಬಾಟಲಿಯ ವಾಲ್ವನ್ನು ಸಡಿಲಿಸಿ. ಹೀಗೆ ಸಡಿಲಿಸಿದಾಗ ಒಳಗಿರುವ ಹವೆ ಹೊರಬಂದು ಬಾಟಲಿಯು ಬರಿದಾಗುವುದು. ಈಗ ಇದರ ತೂಕ ಗಮನಿಸಿದರೆ ಅದು ಕೇವಲ 48 ಗ್ರಾಮ್ ಇದೆ ಎಂಬುದು ಗೊತ್ತಾಗುವುದು. ಈ ರೀತಿಯಾಗಿ ಬಾಟಲಿಯಲ್ಲಿ ಹವೆ ತೂಕ 3 ಗ್ರಾಮ್ದಷ್ಟು ಇತ್ತು ಎಂಬುದು ಗೊತ್ತಾಯಿತು. ಇದೇ ಪ್ರಯೋಗವನ್ನು ಹವೆ ತುಂಬಿದ ಬಲೂನಿನಿಂದಲೂ ಕೂಡ ಮಾಡಬಹುದು. ಒಂದು ಕಡ್ಡಿಯ ಮೇಲೆ ಎರಡು ಬದಿಗಳಲ್ಲಿ ಒಂದೇ ಆಕಾರದ ಎರಡು ಬಲೂನುಗಳಲ್ಲಿ ಹವೆ ತುಂಬಿ ಜೋತು ಬಿಡಿ. ಅವು ಒಂದೇ ರೇಷಿಯಲ್ಲಿ ನಿಲ್ಲುವು. ಒಂದು ಬಲೂನನ್ನು ಬಡಿದಾಗ ಇನ್ನೊಂದು ಬಲೂನಿನ ಭಾರದಿಂದ ಕಟ್ಟಿಗೆ ಸೊಟ್ಟಾಗುವುದು.